ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ. ಈ ಪ್ರಪಂಚದಲ್ಲಿ ಅಧಿಕಾರ ಹಣ ಬರತ್ತೆ ಹೋಗತ್ತೆ. ದೈವತ್ವ ಒಂದೇ ಶಾಶ್ವತವಾಗಿರುತ್ತೆ. ಪ್ರದೀಪ ಕಂಟ್ರೋಲ್ ಮ್ಯಾನ್, ಆದಷ್ಟು ಬೇಗ ನನ್ನ ಗುರಿ ತರಬೇಕು ಅನ್ನೋ ಫಾಸ್ಟ್ಗೆ ನೀನ್ ಸರಿ ಹೋಗಲ್ಲ ಶಾಂತನು. ನನ್ನ ದೃಷ್ಟಿ ಏನಿದ್ರು ನಿನ್ನ ಧರ್ಮಾಧಿಕಾರಿ ಪೀಠದ ಹತ್ರ ಕಳಿಸಬಾರದು. ನಿನ್ನ ಅನಗತ್ಯ ಸ್ನೇಹಕ್ಕೆ ನಾನು ಪ್ರಾಮುಖ್ಯತೆ ಕೊಡೋದಿಲ್ಲ. ಜೀವನದಲ್ಲಿ ಸರಳತೆಯೇ ಪರಿಪೂರ್ಣತೆಯನ್ನು ಕೊಡುತ್ತವೆ. ಐ ಮೀನ್ ಏ ಪ್ರದೀಪಾ, ಸ್ಟಾಪ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಓಕೆ. ಮುಖ್ಯ ಉದ್ದೇಶವೇ ಮೋಕ್ಷ. ಡಾಕ್ಟ್ರೆ, ನಮ್ಮ ಶ್ರೀ ಹೇಗಿದ್ದಾನೆ ಡಾಕ್ಟ್ರೆ? ಅವನ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಜೀವಕ್ಕೇನು ಅಪಾಯ ಇಲ್ಲ, ಈಸ್ ಔಟ್ ಆಫ್ ಡೇಂಜರ್. ಆದ್ರೆ ಏನಾಯ್ತು ಮಾರ ಇವೆ, ಏನಾಯ್ತು ಡಾಕ್ಟ್ರೆ ಪ್ಲೀಸ್? ಅವರು ನಿಮ್ಮ ಮಗನ? ಹೌದು ಶ್ರೀ, ನನ್ನ ಮಗ. ಅವನಿಗೇನಾಯ್ತು? ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಹಳೆ ನೆನಪೆಲ್ಲ ಹೋಗಿರೋ ಚಾನ್ಸಸ್ ಇದೆ. ನಿಮ್ಮನ್ನ ಸಹಿತ ಅವ್ನು ರೆಕಗ್ನೈಸ್ ಮಾಡೋಕ್ಕಾಗಲ್ಲ. ಡಾಕ್ಟ್ರೆ, ತಮಸ್ರೀ ಹಳೆಯದನ್ನೆಲ್ಲ ಮರ್ತು ಕೊಟ್ಟಿದ್ದಾನ? ಅಂದ್ರೆ ಬರಾಯ ನನ್ನನ್ನು ಕೂಡ ಗುರ್ತಿಡಿಯೋದಿಲ್ವಾ? ಕೆಲವು ಸಲ ಹೊರನೋಟಕ್ಕೆ ಏನು ಆಗದೆ ಅನ್ಕೊಂಡ್ರು ಒಳಗಡೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ರಕ್ತ ಹೆಪ್ಪುಗಟ್ಕೊಂಡು ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಡಾಕ್ಟ್ರೆ, 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 ನಮ್ಮ ಶ್ರೀನ ನೋಡ್ಬೋದಾ ಡಾಕ್ಟ್ರೆ? ನೋಡ್ಬೋದು, ನೋಡ್ಬೋದು. ಆಯ್ತಾ, ಅವರಿಗೆ ಸ್ವಲ್ಪ ರೆಸ್ಟಿನ ಅವಶ್ಯಕತೆ ಇದೆ, ಅದಕ್ಕೆ ಸ್ಲೀಪಿಂಗ್ ಡೋಸ್ ಕೊಟ್ಟಿದ್ದೀನಿ. ನೀವು ಡಿಸ್ಟರ್ಬ್ ಮಾಡಿದಿರಾ ದಯವಿಟ್ಟು ನೋಡಿ. ಓಕೆ, ಆಯ್ತು ಬರ್ರೆ. ಶ್ರೀ, ನಿನ್ನ ನನ್ನ ಹತ್ರ ಕರ್ಕೊಂಡು ನನ್ನ ಜೀವನದಲ್ಲಿ ನಾನು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ಶ್ರೀ, ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅರಮನೆ ಅಂತ ಮನೆಯಲ್ಲಿ ಮಹಾರಾಜನಾಗಿ ಬೆಳಿಬೇಕಾಗಿದ್ದು ನೀನು. ನಿನಗೆ ನಾನು ದೊಡ್ಡ ದ್ರೋಹ ಮಾಡಿಬಿಟ್ಟೆ ಮರಯ. ಯಾವ ನೀತಿ ಧರ್ಮದ ದಾರಿಯಲ್ಲಿ ಬೆಳಿಬೇಕಾಗಿದ್ದ ನಿನ್ನ ನಿನ್ನ ದಾರಿಯಲ್ಲಿ ನಡೆಯೋಕೆ ಬಿಡದೆ ನಾನು ನನ್ನ ದಾರಿಲಿ ನಡೆಯೋ ಹಾಗೆ ಮಾಡಿ ನಿನಗೆ ಅನ್ಯಾಯ ಮಾಡಿಬಿಟ್ಟೆ, ನಿನಗೆ ಅನ್ಯಾಯ ಮಾಡಿಬಿಟ್ಟೆ ಶ್ರೀ. ಶ್ರೀ, ಶ್ರೀ, ಡಾಕ್ಟ್ರು ಹೇಳಿದ್ರು ಇನ್ನು ಮೇಲೆ ನಮ್ಮನ್ನು ಯಾರು ನೀನು ಗುರ್ತಿಡಿಯೋದಿಲ್ವತ್ತೆ. ನಿನ್ನ ನಾನು ಸರಿಯಾದ ದಾರಿನಲ್ಲಿ ಬೆಳೆಸಲಿಲ್ಲ. ಆ ದೇವರು ನನಗೆ ಸರಿಯಾದ ಶಿಕ್ಷೆನೆ ಕೊಟ್ಟ. ಶ್ರೀ, ಶ್ರೀ, ಏನು ಮುಂದೆ ನೀನು ನನ್ನನ್ನು ಗುರ್ತಿಡಿಯೋದಿಲ್ವಾ? ಇಲ್ಲ, ಇಲ್ಲ, ನಾನು
ನಿನ್ನ ಮಾತ್ರ ಬಿಡೋದಿಲ್ಲ ಮಾರಾಯ, ನಿನ್ನ ಮಾತ್ರ ನಾನು ಬಿಡೋದಿಲ್ಲ. ಶ್ರೀ ನೋಡು, ಇಷ್ಟು ದಿನ ನಡೆದಿದ್ದಲ್ಲ, ಒಂದು ಕೆಟ್ಟ ಕನಸು ಅಂತ ಮರ್ತೋಗಣ. ಶ್ರೀ ನೀನು ಗುಣ ಆದ್ಮೇಲೆ ನಾನು ಮನೆ ಕರ್ಕೊಂಡು ಹೋಗ್ತೀನಲ್ಲ, ಆಮೇಲೆ ಯಾವುದೇ ಕಾರಣಕ್ಕೂ ಯಾಕೆ ಅವ್ರ ಅಜ್ಜಿ ನೀನು ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ರೆ ಜೀವನದಲ್ಲಿ ನಾನು ಅನಾಥ ಆಗ್ಬಿಡ್ತೀನಿ. ಶ್ರೀ ನಾನು ಅನಾಥ ಆಗ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಂದೆ. ರಾಧಿಕಾ, ನೀನಿವತ್ತು ಧರ್ಮಾಧಿಕಾರಿಗಳ ಪೀಠದಲ್ಲಿ ಕೂತು ತೀರ್ಪು ಹೇಳೋದಕ್ಕೆ ಹೋಗ್ತಿದೆ ಅಂತ ನೆನೆಸ್ಕೊಂಡ್ರೇನೆ ನನ್ನ ಕಣ್ಣು ತುಂಬಿ ಬರ್ತಿದೆ ಅಮ್ಮ. ಎಲ್ಲಿಯೇ ಮಧುರಾಪುರ, ಎಲ್ಲಿಯೇ ಧರ್ಮಾಧಿಕಾರಿಗಳು, ಆ ಕೃಷ್ಣ ನಮ್ಮ ಯೋಗ್ಯತೆಗೆ ಮೀರಿದನೇ ಕೊಟ್ಟಿದ್ದಾನೆ, ಸಾಕಷ್ಟು ಕೊಟ್ಟಿದ್ದಾನೆ. ನನಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಅಜ್ಜಿ, ನಾನೀಗ ಇಲ್ಲಿಂದ ತೀರ್ಪು ಹೇಳೋಕೆ ಹೊರಟಿದ್ರು ನನ್ನ ಮನಸ್ಸಿನ ತುಂಬ ಅವರೇ ಇದ್ದಾರೆ. ನಾನು ಆ ನ್ಯಾಯಪೀಠದಲ್ಲಿ ಕೂತಾಗ ಆ ಕೃಷ್ಣನೇ ಅವ್ರ ಮೂಲಕನೇ ನನ್ನ ಹತ್ರ ಆ ರೀತಿ ಎಲ್ಲ ಮಾತಾಡಿಸ್ತಾನೆ. ಅಜ್ಜಿ, ಇದರಲ್ಲಿ ನಾನಾಗ್ಲಿ ನೀವಾಗ್ಲಿ ಹೆಮ್ಮೆ ಪಡೋ ಮಾತೇ ಇಲ್ಲ, ಎಲ್ಲ ಆ ಕೃಷ್ಣ ನಡೆಸಿದ ಹಾಗೆ ಆಗೋದು. ನಾನು ಅಂದ್ಕೊಂಡ ಹಾಗೆ ಆಗೋದು ಪ್ರದೀಪ. ನಿನಗಿನ್ನೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನಂಬಿಕೆ ಹುಟ್ಟೋದಕ್ಕೆ ಹೇಗೆ ಸಾಧ್ಯ ಶಾಂತನು? ರಾಧಿಕಾ ಹೊರಟಿದ್ದಾಳೆ, ಪೀಠದ ಹತ್ರ ಜನ ಸೇರಿದ್ದಾರೆ. ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ರಾಧಿಕಾ ಈ ಮನೆಯಿಂದ ಹೊರಗಡೆ ಹೋಗೋದಿಲ್ಲ, ಒಂದ್ ವೇಳೆ ಹೋದ್ರೂ ಕೂಡ ನ್ಯಾಯ ಹೇಳೋದಕ್ಕೆ ಆಗೋದಿಲ್ಲ. ಆ ರೀತಿ ನಾನು ಈಗಾಗಲೇ ಪ್ಲಾನ್ ಮಾಡಿಬಿಟ್ಟಿದ್ದೀನಿ. ಅಲ್ಲ, ತೀರ್ಪು ಕೊಡೋದಕ್ಕೆ ಶಾಂತನು ಅಥವಾ ಪ್ರದೀಪ್ ಯಾರಾದ್ರೂ ಒಬ್ರು ಹೋಗ್ಬೋದಲ್ವಾ? ಜನ ಒಪ್ಪಲ್ಲ ವಿವೇಕ್. ಹೋದ ಸಾರಿ ರಾಧಿಕಾನೇ ತೀರ್ಪು ಹೇಳಿರೋದ್ರಿಂದ ಈ ಸಾರಿನೂ ಅವಳೇ ಹೇಳಲಿ ಅಂತ ಜನರ ಮನಸ್ಸಲ್ಲಿದೆ. ಆದ್ರೆ ಅವಳು ಈಗ ಹೀಗಾಗಿದ್ದಾಳೆ ಅಂತ ನಾವೇ ಅವ್ರ ಹತ್ರ ಹೇಳೋಣ. ಏನ್ ಮಾತು ಅಂತ ಆಡ್ತಿದ್ದೀರಾ? ನಮ್ಮನೆ ಸೊಸೆ ಹೀಗೆ ಅಂತ ನಾವೇ ಡಂಗೂರ ಸಾರೋಕ್ಕಾಗತ್ತಾ? ಅದೇ ಕೆಲಸ ಮಾಡೋಣ ಬಿಡು. ನಾನ್ ಅನ್ಕೊಂಡಿರೋ ಪ್ಲಾನ್ ಏನಾದ್ರು ಫ್ಲಾಪ್ ಆದ್ರೆ ನಮ್ಗೆ ಉಳಿದಿರೋದು ಅದೊಂದಿದೆ. ಹೇಗಿದ್ರು ಡಾಕ್ಟರ್ ಕೊಟ್ಟಿರೋ ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ, ಅದನ್ನೇ ಇಟ್ಕೊಂಡು ರಾಧಿಕನ ಆಟಾಡ್ಸೋಣ. ಹಲೋ, ಡಾಕ್ಟರ್ ಕೊಟ್ಟಿರೋ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಅಂತ ಗೊತ್ತಾದ್ರೆ ಅದು ಕೊನೆ ಚಾನ್ಸ್ ಅಂತ ಹೇಳಿದ್ದು ಪ್ರದೀಪ. ನನ್ನ ಪ್ಲಾನ್ ಹಾಳಾಗೋದಕ್ಕೆ ಸಾಧ್ಯನೇ ಇಲ್ಲ, ಅದು ಕಾನೂನಿನ ಪ್ರಕಾರನೇ ಇರುತ್ತೆ. ಹೆಚ್ಚು ಸಮಯ ಇಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನಗೂ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೋ ಏನೋ, ಹೀಗೆ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಅವಳಿಗೆ. ಇನ್ ತೀರ್ಪು ಹೇಗೆ ಹೇಳ್ತಾಳೋ ಏನೋ. ನಮ್ಮನೆಗೆ ಎಂತ ದುರ್ಭಾಗ್ಯ ಬಂತು ನೋಡಿ, ಮನೆಯಲ್ಲಿ ಎರಡೆರಡು ಗಂಡು ಮಕ್ಕಳಿದ್ರು, ಅರೆ ಹುಚ್ಚಿ ತೀರ್ಪು ಹೇಳೋಗಾಯ್ತು. ಚಿಕ್ಕಪ್ಪ, ಇನ್ನು ಕಾಲ ಮಿಂಚಿಲ್ಲ, ಇವತ್ತು ರಾಧಿಕಾ ಹೋಗೋದನ್ನ ತಡೆಯೋಣ. ಬೇಡ, ತಡೆಯೋದು ಬೇಡ, ಏನೂ ಆಗೋದಿಲ್ಲ. ಅವಳು ಹೋದ ಸಲ ತೀರ್ಪು ಕೊಟ್ಟಾಗ್ಲಿ ಅನ್ಕೊಂಡೆ ಸಾಮಾನ್ಯವಾದವಳಲ್ಲ ಅಂತ. ಒಂದೊಂದು ಮಾತನ್ನು ಅಳೆದು ತೂಗಿ ತೀರ್ಪು ಕೊಟ್ಟಿದ್ರು. ಅವಳು ಹುಚ್ಚಾಟ ಏನಿದ್ರು ಈ ಮನೆಗೆ ಸೀಮಿತ ಅಷ್ಟೇ, ಶುಕೂರ ಜಾಗದಲ್ಲಿ ಸರಿಯಾಗಿರ್ತಾಳೆ ಬಿಡಿ. ನನಗೇನು ನಂಬಿಕೆ ಇಲ್ಲ ಶಾಂತನು, ಕಣ್ಮುಂದೇನೆ ಸತ್ಯ ಇದೆ, ವಿಷಯ ಗೊತ್ತಿರುವಾಗ ನಾವು ಸುಮ್ಮನೆ ಇರೋಕ್ಕಾಗಲ್ಲ.
ಇವತ್ತು ಏನಾದರೂ ಹೆಚ್ಚು ಕಮ್ಮಿ ಆದ್ರೆ? ಹೆಚ್ಚು ಕಡಿಮೆ ಏನೂ ಆಗಲ್ಲ ದೊಡಮ್ಮ. ಶಾಂತನು ಹೇಳ್ತಿರೋದು ಸರಿಯಾಗೇ ಇದೆ. ವಿಷಕ್ಕೂರೋ ಜಾಗದಲ್ಲಿ ರಾಧಿಕಾ ಸರಿಯಾಗೇ ಇರ್ತಾಳೆ. ಇವತ್ತು ನಿಮ್ಗೆಲ್ಲ ತುಂಬಾ ಆತಂಕ ಆಗಿದೆ ಅಂತ ನನಗೆ ಗೊತ್ತು. ಆದ್ರೆ ನನ್ನಿಂದಾಗಿ ಧರ್ಮಾಧಿಕಾರಿ ಪೀಠಕ್ಕಾಗ್ಲಿ ಅಥವಾ ಈ ಮನೆಗಾಗ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ನನ್ನ ಜವಾಬ್ದಾರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅತ್ತೆ, ನಾನಿಲ್ಲಿಂದ ರಾಧಿಕಾಗ್ ಹೋಗ್ತಾ ಇದ್ರು ನನ್ನ ಮನ್ಸಿನ ತುಂಬಾ ಅವರೇ ಇದ್ದಾರೆ. ಇವತ್ತು ನಿಮ್ ಸೊಸೆ ರಾಧಿಕಾ ತೀರ್ಪು ಕೊಡ್ತಿದ್ದಾಳೆ ಅಂತ ಅನ್ಕೋಬೇಡಿ, ನಿಮ್ ಮಗ ವಿಶು ತೀರ್ಪು ಕೊಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಸರ್ ಕೊರಿಯರ್, ರಾಜು ಏನ್ ಲೆಟರ್ ಅದು? ಚಿಕ್ಕಪ್ಪ, ಕೋರ್ಟಿಂದ ಬಂದಿದೆ. ಏನ್ ನೋಟಿಸ್ ಅದು? ನಮ್ಮ ವಿಶು ರಾಧಿಕಾ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತ ನೋಟಿಸ್. ಏನಂತ ಬರೆದಿದೆ ಅದರಲ್ಲಿ? ಹೆಂಡತಿಯಾಗಿ ವಿಶಾಖ ಇರುವಾಗಲೇ ನಮ್ಮ ವಿಶು ರಾಧಿಕಾನ ಮದುವೆ ಆಗಿ ಕಾನೂನು ಉಲ್ಲಂಘನೆ ಮಾಡಿದ್ದಾನೆ. ಅದರಿಂದ ರಾಧಿಕಾ ಮತ್ತೆ ವಿಶು ಮದುವೆ ಅನೂರ್ಜಿತ ಅಂತ ಕೋರ್ಟ್ ಕರೆದಿದೆ. ಇದೆಲ್ಲ ಹೇಗಾಗೋಕ್ ಸಾಧ್ಯ? ಆ ಮನೆ ಹಾಳಿ ವಿಶಾಖ ನಮ್ಮ ಮನೇಲಿ ಇದ್ಲಲ್ಲ, ಆಗ ನಮಗೂ ಗೊತ್ತಾಗದೆ ನಮ್ಮನೆ ವಿಷಯನ ಕೋರ್ಟಿಗೆ ತಗೊಂಡು ಹೋಗಿದ್ಲು. ಅದ್ರ ಪ್ರತಿಫಲ ಇದು. ಹಾಗಾದ್ರೆ ಕಾನೂನಿನ ಪ್ರಕಾರ ರಾಧಿಕಾ ವಿಷಯ ಹೆಂಡತಿನೇ ಅಲ್ಲ? ಅಂದ್ರೆ ಇವತ್ತು ರಾಧಿಕಾ ತೀರ್ಪು ಹೇಳೋ ಹಾಗೆ ಇಲ್ಲ. ಯಾಕಾಗಲ್ಲ? ರಾಧಿಕಾನೇ ವಿಶುವಿನ ಹೆಂಡತಿ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ರಾಧಿಕಾ ನೀನ್ ಹೋಗಮ್ಮ, ಇದನ್ನೆಲ್ಲ ನಂಬ್ಕೊಂಡು ಕೂತ್ಕೋಬೇಡ. ರೇ ಸುಭದ್ರಮ್ಮನವ್ರೇ, ಇದು ತಮಾಷಾ ವಿಷಯ ಅಲ್ಲ, ತಾವು ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ?
ಏನ್ ಮಾಡುದೀಗ? ವಿಶಾಖ ಹೋಗಕ್ ಮುಂಚೆ ಆಡಿದ ಆಟಗಳು ನಮ್ಮನ್ನ ಈ ರೀತಿ ಕಾಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಪರೇಷನ್ ಸಕ್ಸಸ್, ಆದ್ರೆ ಪೇಷಂಟ್ ಡೆಡ್. ಯಾಕಜ್ಜಿ ಇಷ್ಟೊಂದು ರಾಂಗ್ ಆಗಿದ್ದೀರ? ಏನ್ ಸಮಾಚಾರ? ಇದು ಕೂಡ ನಿನ್ ಕಿತಾಪತಿ ತಾನೆ? ಅಲ್ಲ ಅಂತೀನಿ, ನೀವು ನಂಬೋದಿಲ್ವೇ? ಎಲ್ರಿಗೂ ನನ್ನ ಮೇಲೆ ಅನುಮಾನ ನೋಡಿ. ಸಿ ಸತ್ಯಸಂಧರ ಮೇಲೆ ಆಪಾದನೆಗಳೇ ಜಾಸ್ತಿ ಅಲ್ವಾ ಸುಭದ್ರಮ್ಮನವ್ರೆ? ಈ ವಿಷಯ ಮನೇಲಿ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಏನೂ ಆಗೋದಿಲ್ಲ. ಈಗಾಗ್ಲೇ ನಿಮ್ಮ ಮೊಮ್ಮಗಳು 1000 ಸರಿ ಮನೇಲಿ ಹೇಳಿದಾಳೆ, ನೀವು ಹೇಳಿದ್ರೆ 1001 ಸಲ ಆಗುತ್ತೆ. ಇದರಿಂದ ನನಗೇನು ಸಮಸ್ಯೆ ಆಗೋದಿಲ್ಲ. ಇಷ್ಟು ಸಂಹಾರ ಮಾಡೋದಿಕ್ಕೆ ದೇವ್ರು ಯಾರನ್ನಾದ್ರೂ ಸೃಷ್ಟಿ ಮಾಡೇ ಮಾಡ್ತಾನೆ. ಇಷ್ಟರಲ್ಲೇ ನಿನ್ ಸಂಹಾರ ಆಗುತ್ತೆ ನೋಡ್ತಾ ಇರು. ನಿಮ್ಗೆ ವಯಸ್ಸಾಯ್ತಲ್ಲ, ಅದಕ್ಕೆ ಈ ಪುರಾಣಕ್ಕೆ ಸಂಬಂಧಪಟ್ಟ ಕಥೆಗಳನ್ನ ಹೇಳ್ತಾ ಇದ್ರೆ. ನೋಡಿ, ನನಗೆ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಇದೆ. ಸಂಜೆ ಬರ್ತೀನಿ, ಫ್ರೀ ಮಾಡ್ಕೊಂಡು ನಿಮ್ಮ ಹರಿಕಥನ ಕೇಳಿ, ಆಯ್ತಾ? ನನ್ನ ಶಾಪ ಇದು, ನೀನು ನರಳಿ ನರಳಿ ಸಾಯ್ತೀಯ. ನಿನ್ನ ಮಟ್ಟ ಹಾಕೋದಿಕ್ಕೆ ನನ್ನ ಮೊಮ್ಮಗ ವಿಷು ಬಂದೇ ಬರ್ತಾನೆ, ಅವನ ಕೈನಲ್ಲೇ ನೀನ್ ಕೊನೆ ಉಸಿರು ಎಳಿತೀಯ. ಜ್ಞಾಪಕದಲ್ಲಿಟ್ಕೋ. ಈ ಬಾಲಮಂಗಳ ಬೇತಾದ ಕಥೆಗಳನ್ನ ಬೇಗ ನೋಡ್ಬಿಟ್ಟಿದ್ದೀನಿ. ಹ್ಮ್, ಹೋಗಿ. ನಿಮ್ಮ ಮೊಮ್ಮಗಳಿಗೆ ನಿಮ್ಮ ಸಾಂತ್ವನದ ಮಾತುಗಳು ತುಂಬಾ ಮುಖ್ಯ. ಜಾಸ್ತಿ ಹುಚ್ಚಿರಿದ್ರೆ ಕಷ್ಟ ಆಗುತ್ತೆ. ಹ್ಮ್. ಏನ್ ಮಾಡ್ತಿದ್ದೀರ ನೀವು? ಅಮ್ಮ, ನೀನೇ ವಿಷು ಹೆಂಡತಿ ಆಗಿರುವಾಗ ಇಂಥ 1000 ಪತ್ರ ಬಂದ್ರೂ ನೀನೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಶಾಖನ್ ಜೊತೆ ವಿಷು ಮದುವೆ ಆಗಿರ್ಲಿಲ್ಲ.